ಏ ಏನ್ ಮುಖ ನೋಡ್ತಿದ್ಯಾ ಬಾ. ಎತ್ತಿಡ, ಇದ್ರಲ್ಲಿ ಮಾಡಿದ್ರೆ ಸಾಕು. ಏ ಮೀನಾ, ಬಾಯಿಲಿ. ಏನತ್ತೆ, ಹೇಗ್ ನಡೀತಿದೆ ನಿನ್ ಪ್ಲಾನ್ ಎಲ್ಲ? ನನ್ ಪ್ಲಾನಾ? ಹಾ, ಊರಲ್ಲಿರೋ ಮುದುಕಿ ಏಕಾಏಕಿ ಇಲ್ಲಿಗೆ ಬಂದು ಇಳಿತಿದ್ದಾಳೆ ನನ್ ಪ್ರಾಣ ತಿನ್ನಕ್ಕೆ. ಅದೇನೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಇದೆಯಲ್ಲ, ಇದೆಲ್ಲ ನಿಂದೇ ಪ್ಲಾನು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ನನ್ ಯಾವ ಪ್ಲಾನು ಮಾಡಿಲ್ಲ ಅತ್ತೆ. ಮುಚ್ಚೆ ಬಾಯ್. ನನ್ನ ನಿನ್ ಗೂಬೆ ಅನ್ಕೊಂಡ್ಯಾ, ಕಾಗೆ ಅನ್ಕೊಂಡ್ಯಾ, ನೀನ್ ಹೇಳೋದನ್ನೆಲ್ಲ ನಂಬಕ್ಕೆ. ಎಲ್ಲರೂ ನನ್ ಮನೆಗೆ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸೋಗಾಗಿದೆ. ಏನೋ ನಾಲ್ಕ ಕಾಸ್ ಕೊಟ್ಟಿದ್ದಾಳಲ್ಲ ಅಂತ ಆ ಅಮ್ಮ ಮೆರಿತಿದ್ದಾಳೆ. ಮೆರಿಲಿ ಮೆರಿಲಿ, ನಾನು ನೋಡ್ತೇನೆ ಅಂದ ಹಾಗೆ. ನಾಳೆ ಎಷ್ಟೊತ್ಗೋ ನಿಮ್ ಸಂಭ್ರಮಗಳೆಲ್ಲ? 10 ಗಂಟೆಗೆ. ಟೈಮ್ ಚೆನ್ನಾಗಿದ್ಯಂತೆ ಅತ್ತೆ. ನೋಡು, ಮೊದ್ಲೇ ನನಗಿಷ್ಟ ಇಲ್ಲದೆ ನಾನು ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ನಾಳೆ ನಿನ್ ಊರೂರನ್ನೇ ಸೇರಿಸಿ ನನ್ನ ಮನೆ ಮನಸ್ಸು ಹಾಳು ಮಾಡೋ ಹಾಗಿಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ ಅತ್ತೆ. ಏನೇ ಅರ್ಥ ಆಗ್ಬೇಕು, ನಾಳೆ ನನಗೆ ತಳಿಶಾಸ್ತ್ರ ಇದೆ. ಎಲ್ರು ಬನ್ನಿ, ನನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಅಂತ ನಿಮ್ಮ ಅಮ್ಮನ್ನ, ತಂಗಿನ, ತಮ್ಮನ್ನೆಲ್ಲ ಈ ಮನೆಗೆ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿದೆ ಅಷ್ಟೇ. ಅವ್ರೆಲ್ಲ ಇಲ್ಲಿ ನೋಡ್ಬಿಟ್ರೆ ನನಗೆ ಹೊಟ್ಟೆಲ್ಲ ಉರಿದೋಗುತ್ತೆ. ಅತ್ತೆ, ನನ್ನ ಮಗಳು, ನನ್ನ ತಾಳಿ ಶಾಸ್ತ್ರ ನಡಿಬೇಕಾದ್ರೆ ಅವರೆಲ್ಲ ಬಂದು ಆಶೀರ್ವಾದ ಮಾಡೋದ್ ಬೇಡವಾ? ಹರ್ಸದ್ ಬೇಡವಾ? ಬೇಡ ಬೇಡ ಬೇಡ. ರೋಹಿಣಿ ಇಲ್ಲಿಗೆ ಬಂದಾಗ ಹೂ ಕಟ್ಟವ್ರ ಮನೆ ಹುಡುಗಿನ ನನ್ನ ಸೊಸೆ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಕೈಯಲ್ಲಿ ಹೇಳಕ್ಕಾಗಲ್ಲ. ಪ್ಲೀಸ್ ಅತ್ತೆ, ಇಂಥ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡೋಕ್ಕೆ ತಮ್ಮ, ತಂಗಿ, ಅಮ್ಮ ಎಲ್ಲ ಬಂದರೆ ಏನ್ ತಪ್ಪಿದೆ ನೀವೇ ಹೇಳಿ. ಅತ್ತೆ, ಅವರು ತುಂಬ ಹೊತ್ತಿರಲ್ಲ. ತುಂಬ ಹೊತ್ತಲ್ಲ, ಒಂದು ಗಳಿಗೆನೂ ಅವ್ರು ಈ ಮನೆಗೆ ಬರೋ ಹಾಗಿಲ್ಲ. ನನ್ನ ಮಾತು ಫೈನಲು ಅಷ್ಟೇ. ಇದಕ್ಕೇನಾದ್ರೂ ಎದುರು ಮಾತಾಡಕ್ ಬಂದ್ರೆ ಕೆನ್ನೆಗೆ ಬಾರಿಸ್ಬಿಡ್ತೀರ ಅಷ್ಟೇ. ಏನಮ್ಮ ಮೀನಾ, ನಿಮ್ಮ ಅತ್ತಮ್ಮನವ್ರ ವಾಯ್ಸು 7ನೇ ಮುಖ್ಯ ರಸ್ತೆವರೆಗೂ ಕೇಳಿಸ್ತಾ ಇದೆ, ಏನಂತೆ ಸಮಾಚಾರ? ಏನಿಲ್ಲ ಬಿಡಿ. ಸರಿ ಸರಿ. ಏ ಮತ್ತೆ, ಇದು ನಾಳೆ ನಿನ್ನ ತಾಳಿ ಶಾಸ್ತ್ರ ಇದೆಯಲ್ಲ, ನಿನಗೆ ಆಶೀರ್ವಾದ ಮಾಡಲಿ ಅಂತ ನಿಮ್ಮ ಅಮ್ಮ, ತಂಗಿ, ಕಳ್ಮಂಜ ಎಲ್ಲರೂ ನಾನೇ ಕರೆದು ಬಂದಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರು, ದೇವಸ್ಥಾನದ ಮುಂದೆ ಹೂ ಮಾರೋರು, ನಿನ್ನ ಫ್ರೆಂಡ್ಸು ಎಲ್ರಿಗೂ ನಾನೇ ಸ್ವತಃ ಹೋಗಿ ಕರೆದು ಬಂದಿದ್ದೀನಮ್ಮ. ನೋಡು, ನಾಳೆ ನಿನ್ನ ತಾಳಿ ಶಾಸ್ತ್ರ ಮನೋಜನ ಮದುವೆಗಿಂತ ಗ್ರ್ಯಾಂಡ್ ಆಗತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಓಕೆನಾ? ದೇವ್ರೇ, ಇಷ್ಟು ದಿನ ಏನಾಗಬೇಕು, ಅವಳನ್ನು ಯಾರು ಕಾಪಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ನೋ, ಇವತ್ತು ಅದಾಗಿದೆ. ತುಂಬ ಸಂತೋಷ ಆಯ್ತಪ್ಪ.
ಶ್ರೀ. ಏನ್ರಿ? ನಿಮ್ ಮಗ ನನಗ್ ತುಂಬಾ ಅವಮಾನ ಮಾಡ್ತಿದ್ದಾನೆ. ನನ್ ಮಗ ನಿಮಗ ಅವಮಾನ ಮಾಡ್ತಾ ಇದನು ಅಥವಾ ತಾವು ಮೀನಿಗೆ ಅವಮಾನ ಮಾಡ್ತಿದ್ದೀರೋ? ಶಾಂತಿ, ನಾನೇನು ನೋಡ್ಲಿಲ್ಲ ಅನ್ಕೊಂಡ್ಯಾ? ನಾನೇ ಮಾತಾಡ್ಬೇಕು ಅಂತಿದ್ದೆ, ಅಷ್ಟಲ್ ಸೂರ್ಯ ಬಂದ ಮಾತಾಡ್ದ, ನಾನು ಸುಮ್ಮನಾದೆ ಅಷ್ಟೇ. ಇಲ್ಲ ಅಂದಿದ್ರೆ ನೀವು ಬಂದು ಮಾತಾಡ್ತಿದ್ರ? ಮಾತಾಡ್ತಿರ್ಲಿಲ್ಲ, ಬೈತಿದ್ದೆ. ನೋಡ್ ಶಾಂತಿ, ಮೀನಿನ ತಾಳಿ ಶಾಸ್ತ್ರಕ್ಕೆ ಅವ್ರ ಮನೆಯವ್ರನ್ನೇ ಬರಬೇಡ ಅಂದ್ರೆ. ಈಗ ಮನೋಜಂಗಿ ಮದುವೆ ಮಾಡ್ತಾ ಇದೀವಿ, ನಾನು ನೀನು ಮನೇಲೆ ಬೆಚ್ಚ ಓದ್ಗಳು ಮರ್ಕೊಂಬಿಡದ? ಹಿಂಗೆ ಹೇಳ್ತಿದ್ರ? ನಮಗೂ ಆ ಹೂ ಕಟ್ಟವ್ರಿಗೂ ಒಂದೇನಾ? ಅಯ್ಯೋ, ನಿನ್ನ ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡ ಸಂಗಮ ದೇವಯ್ಯ, ನಿಮ್ಮ ಮನೆ ಮಗ ಮಗ ಅಲ್ಲ ಮಗಳು ಎಂದು ಕಾಣಿರಯ್ಯ ಅಂತಾರೆ ಅಣ್ಣ ಬಸವಣ್ಣವರು. ಮಗಳನ್ನ ಆಶೀರ್ವಾದ ಮಾಡೋದಕ್ಕೆ ಅವರು ಬರೋದು, ನಾವು ಹೋಗೋದು, ಅವ್ರು ನಾವು ಒಂದೇನಾ ಅಂದ್ರೆ ಏನೇ ಅರ್ಥ? ಪಾಪ ಕಣೆ ಮೀನ, ನೀ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ಲು. ನಿನ್ನ ಮಗನ ಬಾಯಿ ಬಂತು, ನೀನು ಬಾಯಿ ಬಂದಾಯ್ತು. ಅನ್ನಿ ಅನ್ನಿ ಅನ್ನಿ, ಯಾರ್ಯಾರು ಏನೇನು ಬೇಕೋ ಎಲ್ಲರೂ ಅನ್ನಲಿ, ನನಗೊಂದು ಟೈಮ್ ಬರುತ್ತೆ. ಬರುತ್ತೆ ಬರುತ್ತೆ ಪುಣ್ಯಕ್ಕೆ, ನಮ್ಮ ಅಮ್ಮಂಗೆ ನಿದ್ದೆ ಬಂದಿತ್ತು, ಅವ್ರೇನಾರು ಎದ್ದಿದ್ದು ನೀನು ಮೀನಿಂಗೆ ಮಾತಾಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ರೆ ನಿನ್ನ ನಿಂಬೆಹಣ್ಣು ಪಾನಕ ಮಾಡ್ಕೊಂಡು ಕುಡಿದು ಬಿಟ್ಟಿರೋರು. ನೋಡಿ ಶಾಂತಿ, ಇದನ್ನೆಲ್ಲ ಬಿಟ್ಬಿಡು. ಮೀನ ಈ ಮನೆ ಹಿರಿಸೊಸೆ, ಅವಳು ಕೊಡ್ಬೇಕಾದ ಮರ್ಯಾದೆನಾ? ಮರ್ಯಾದೆಯಿಂದ ಕೊಟ್ಬಿಡು, ಆಗ ಯಾವ ಸಮಸ್ಯೆನೂ ಇರಲ್ಲ. ಅಷ್ಟೇ ಅಲ್ಲ ರೀ, ಅದು ಜಾತಿ ಹೀನನ ಮನೆ ಮುಂದೆ ಜ್ಯೋತಿತಾ ಹೀನವೇ, ಎಂತೆಂಥ ಒಳ್ಳೊಳ್ಳೆ ವಚನಗಳಿದೆ. ನೀನು ಓದ್ಬೇಕು ಕಣೆ, ವಚನಗಳು ಓದ್ಬೇಕು. ಓದು ತಿಳಿವು ಅರಿವು ಮೂಡಿಸ್ಕೊಳ್ದೆ ಇದ್ರೆ ಯಾವ ಹೆಣ್ಣು ಏನು ಮಾಡೂ ಪ್ರಯೋಜನ ಇಲ್ಲ ಕಣೆ. ಶಾಂತಮ್ಮನವ್ರೇ, ನಾನು ಹೇಳಿದ್ದೇನಾದ್ರೂ ಅರ್ಥ ಆಯ್ತೆ? ಬಿಡಿ, ನಿಮಗೆ ಹೊಂದುವಂಥ ವಚನ ಇನ್ಯಾವ್ದು ಸೂಟ್ ಆಗುತ್ತೆ ಅಂತ ಹುಡುಗಿ ತೆಗಿತೀನಿ. ಮೀನಾ, ಅದು ನಾನು ಅಲ್ಲಿ ಆಚೆ ಹೇಳಿದ್ದೆಲ್ಲ ಸುಳ್ಳಮ್ಮ, ಸೀರಿಯಸ್ ಆಗಿ ತೊಗೊಂಬಿಟ್ಯಾ? ಜಾ ವಿಷ್ಯ, ಏ ನಿಮ್ಮ ಮನೆಯವ್ರನ್ನೆಲ್ಲರೂ ಕರ್ದಿನಿ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಅತ್ತೆ ಮುಂದೆ ಅಲ್ಲಮ್ಮ, ಯಾರನ್ನೂ ಕರಿಬಾರ್ದು ಅಂತ ಹೆಡ್ ಮಾಸ್ಟರ್ ಥರ ಆರ್ಡರ್ ಮಾಡ್ತಾ ಇದ್ರು. ಹಂಗ ಹೇಳದಕ್ಕೆ ಅವ್ರು ಯಾರು? ಇಲ್ಲಿ ನಡೀತಾರೋ ನಿನ್ ಫಂಕ್ಷನ್ನು, ನಿನಗೋಸ್ಕರ ನಡೀತಾ ಇರೋದು, ನಿಮ್ಮವ್ರು ಎಲ್ಲರೂ ಬಂದ್ರೆ ಅದಕ್ಕೊಂದು ಕಳೆ ಇರತ್ತೆ. ಅದಕ್ಕೆ ಎಲ್ರು ಕರೆದಿದ್ದೀನಿ ಅಂತ ಸುಮ್ಮನೆ ಡಂಕಚ್ಚಿದೆ ನಾನೇ. ಹಾಗಿದ್ರೆ ನೀವು ಅವ್ರನ್ನೆಲ್ಲ ಕರೆದಿಲ್ವಾ? ಅಷ್ಟೊಂದು ಟೈಮ್ ಎಲ್ಲಮ್ಮ ಇದೆ ನನಗೆ, ಕೆಲ್ಸಕ್ಕೆ ಅಂತ ಹೋದ್ಲ, ಡೀಸೆಲ್ ದುಡ್ಡನ್ನ ಮನೇಲೆ ಬಿಟ್ಬಿಟ್ಟಿದ್ದೆ, ತೊಗೊಂಡೋಗೋಣ ಅಂತ ವಾಪಸ್ ಬಂದು ನೋಡ್ತೀನಿ, ನೀವು ಡ್ರಾಮಾ ನಡೀತದೆ, ಈ ಡ್ರಾಮಾನ ನಾನು ಒಂದು ಪಾರ್ಟ್ ಆಗಿದೆ ಅಷ್ಟೇ. ನೋಡು, ನಿಮ್ಮ ಮನೆಯವ್ರನ್ನ, ನಿಮ್ಮ ಅಪ್ಪಕ್ಕದವ್ರನ್ನ, ನೀನು ಯಾರ್ಯಾರು ಬೇಕೋ ಎಲ್ರು ನೀನೇ ಹೋಗಿ ಕರೆದ್ಬಿಡಮ್ಮ ಪ್ಲೀಸ್, ಓಕೆನಾ? ನೋಡು, ಒಂದು ಮಾತು ಹೇಳ್ತೀನಿ, ನೆತ್ತಿನಲ್ಲಿ ಹಂಗೆ ಸ್ಟೋರ್ ಮಾಡ್ಕೊಂಡ್ಬಿಡು. ಶ್ರೀಕೃಷ್ಣ ಭಗವದ್ಗೀತೆನಲ್ಲಿ ಹೇಳಿರೋದನ್ನು ನನ್ನ ಫ್ರೆಂಡು ಟ್ಯಾಕ್ಸಿ ಮೇಲೆ ಹಂಗೆ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದಾನೆ, ಅದನ್ನು ಹೇಳ್ತಾ ಇದ್ದೀನಿ. ಬೇಕಾಗಿರೋದನ್ನು ಹೋರಾಡಿ ಪಡ್ಕೋ, ಇಲ್ಲ ಅಂತಂದ್ರೆ ಸಿಗದೆ ಇರೋದಕ್ಕೋಸ್ಕರ ಜೀವನ ಪೂರ್ತಿ ಕಣ್ಣೀರು ಹಾಕೊಂಡು ಕೂತ್ಕೋಬೇಡ, ಜೀವನಗಳು ವೇಸ್ಟ್ ಆಗೋಗ್ಬಿಡುತ್ತೆ ಅಂತ. ನಮ್ಮ ಮನಸ್ಸಿಗೆ ಸರಿ ಅನ್ಸ್ಬಿಟ್ರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀನು ಮಾಡಮ್ಮ, ನಾನು ನಿನ್ನ ಜೊತೆಗೆ ಇರ್ತೇನೆ. ತುಂಬಾ ಥ್ಯಾಂಕ್ಸ್. ಅದ್ಯಾಕೋ? ಅದು ಅತ್ತೆ ಮುಂದೆ ನನ್ನನ್ನ ಬಿಟ್ಕೊಡ್ಲಿಲ್ವಲ್ಲ ಅದಕ್ಕೆ. ನಮ್ಮ ಮನೆಯವ್ರನ್ನೆಲ್ಲ ಕರೆಯೋದಕ್ಕೆ ನಾನು ಒಬ್ಳೆ ಹೋದ್ರೆ ಚೆನ್ನಾಗಿರಲ್ಲ, ನೀವು ಬನ್ನಿ. ಸರಿ ಆಯ್ತು, ಸಂಜೆ ಬಟ್ಟೆ ತರಕ್ಕೆ ಹೋಗ್ತೀವಲ್ಲ,
ಆಗ ಇಬ್ರು ಹೋಗಿ ಎಲ್ಲರನ್ನು ಕರೆದು ಬರೋಣ. ಓಕೆನಾ? ಈಗ ನನ್ನ ಕೈ ಬಿಡ್ತೀಯಾ? ನನ್ನ ಕೆಲ್ಸಕ್ಕೆ ಲೇಟ್ ಆಗ್ತದೆ, ಹೋಗಿ ಬರ್ತೀನಿ. ಬಾಯ್.